ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ನಿಮ್ಮೆಲ್ಲರಿಗೂ ಮುಕ್ಕೋಟಿ ಏಕಾದಶಿಯ ಶುಭಾಶಯಗಳು. ಇವತ್ತಿನ ನಮ್ಮ ಮುಕ್ಕೋಟಿ ಏಕಾದಶಿ ವ್ಲಾಗ್ ಹೇಗಿತ್ತು ಅಂತ ನಿಮ್ಮೆಲ್ಲರ ಜೊತೆನೂ ಹಂಚ್ಕೋತಾ ಇದ್ದೀನಿ. ಈ ಮುಕ್ಕೋಟಿ ಏಕಾದಶಿನ ಯಾಕೆ ಮಾಡ್ತೀರಿ ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಈಗ ನಾನಲ್ಲಿ ತುಳಸಿ ಕಟ್ಟೆ ಮುಂದೆ ದೀಪನ ಬೆಳಗಿಸ್ತಿದ್ದೀನಿ. ಮನೆ ಮುಂದೆ ಎಲ್ಲ ದೀಪ ಬೆಳಗಿಸಿ, ಮನೆ ಒಳಗಡೆ ಎಲ್ಲ ದೀಪ ಬೆಳಗಿಸಿ, ದೀಪ ಧೂಪಗಳಿಂದ ಪೂಜೆ ಮಾಡಿ ಈಗ ಮನೆ ಬಿಟ್ಟು ಹೊರಡಬೇಕಾಗತ್ತೆ. ಗೋವಿಂದನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಪ್ರಾರ್ಥಿಸ್ತಿದ್ದೀನಿ. ಮನೆಯವರು ಬಾಗಿಲಿನ ಹಾಕಿ ಚೆಕ್ ಮಾಡ್ತಿದ್ದಾರೆ, ಕೀಸ್ ಎಲ್ಲ ಬಿದ್ದಿದೆಯಾ ಇಲ್ಲ ಅಂತ. ನೆಕ್ಸ್ಟ್ ನಾವಿಲ್ಲಿ ಹೊರಟಿದ್ದೀವಿ. ನಾವೀಗ ಹೊರಟಿರೋದು ಆಲಂಗಿರಿ ಅಂತ. ಇಲ್ಲಿ ಫೇಮಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇವತ್ತಿನ ಪೂಜೆ ಅಲಂಕಾರ ಎಲ್ಲ ಚೆನ್ನಾಗಿರುತ್ತೆ ಅಂತ ವೈಕುಂಠ ಏಕಾದಶಿಯ ಸಂದರ್ಭವಾಗಿ ನಾವು ಪೂಜೆನ ಮಾಡಿಸ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮುಕ್ಕೋಟಿ ಏಕಾದಶಿ ಏನಕ್ಕೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿರೋವಂಥ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಆ ಪರಮಾತ್ಮ ಶ್ರೀ ಮಹಾವಿಷ್ಣು ಗಾಢ ನಿದ್ದೆಯಲ್ಲಿರುವಾಗ ತನ್ನ ಒಂದು ಕಿವಿಯಿಂದ ಇಬ್ಬರು ರಾಕ್ಷಸರ ಜನನವಾಗುತ್ತೆ, ಮಧು ಮತ್ತು ಕೈತಬ ಅಂತ. ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ಬ್ರಹ್ಮನಲ್ಲಿರುವಂತಹ ವೇದಗಳನ್ನೆಲ್ಲ ಕದ್ದು ಅವುಗಳನ್ನು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿರ್ತಾರೆ. ವಿಷ್ಣು ನಿದ್ದೆ ಎದ್ದಿದ್ದಾದಮೇಲೆ ಅದನ್ನು ಗ್ರಹಿಸಿ ಹಯಗ್ರೀವನ ಅವತಾರದಲ್ಲಿ ಹೋಗಿ ಈ ಮಧು ಮತ್ತು ಕೈತಬನ ಸಂಹಾರ ಮಾಡ್ತಾರೆ. ಅಂದರೆ ಇವರು ವಿಷ್ಣುವಿನ ಅಂಶವೇ ಆಗಿರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಕೇಳಿಕೊಂಡಾಗ ಉತ್ತರ ದಿಕ್ಕಿನಿಂದ ಬಂದು ವೈಕುಂಠದಲ್ಲಿರುವಂತಹ ಶ್ರೀ ಮಹಾವಿಷ್ಣುವಿನ ದರ್ಶನವನ್ನು ಮಾಡುವುದರಿಂದ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತು ಮೋಕ್ಷ ಸಿಗುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ. ಕೋಟಿ ಏಕಾದಶಿ ದಿನ ಯಾರು ವೈಕುಂಠದಲ್ಲಿರುವಂತಹ ವಿಷ್ಣು ಮೂರ್ತಿಯನ್ನು ದರ್ಶನ ಮಾಡ್ಕೋತಾರೋ ಅವರೆಲ್ಲರಿಗೂ ಅಷ್ಟೇ ಮೋಕ್ಷ ಭಾಗ್ಯವನ್ನು ಕೊಡಬೇಕು ಅಂತ ಕೇಳ್ಕೋತಾರೆ. ಅಷ್ಟೇ ಅಲ್ಲ, ಈ ದಿನ ಭಕ್ತರನ್ನು ಅನುಗ್ರಹಿಸುವುದಕ್ಕೋಸ್ಕರ ಶ್ರೀ ಮಹಾವಿಷ್ಣು ಮುಕ್ಕೋಟಿ ದೇವತೆಗಳ ಜೊತೆ ಭೂಮಿಗೆ ಬರ್ತಾರಂತೆ. ಅದರಿಂದ ಯಾರ್ಯಾರು ಇವತ್ತು ಮುಕ್ಕೋಟಿ ಏಕಾದಶಿಯ ದಿನ ವೈಕುಂಠ ದ್ವಾರದಲ್ಲಿರುವಂತಹ ವಿಷ್ಣುವನ ದರ್ಶನ ಪಡೆದರೆ ಮುಕ್ಕೋಟಿ ದೇವರ ಆಶೀರ್ವಾದನೂ ಪಡೆದಂಥ ಫಲ ಸಿಗುತ್ತಂತೆ. ಈ ಒಂದು ದಿನ ಉಪವಾಸ ಇದ್ದರೆ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಿಗೂ ಉಪವಾಸ ಇದ್ದ ಹಾಗೆ ಲೆಕ್ಕ ಬರುತ್ತಂತೆ. ಇದು ದೇವಸ್ಥಾನದ ಮುಖ್ಯ ದ್ವಾರ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಕಾಣ್ತಿದ್ದಿಲ್ಲ, ಇಲ್ಲೆಲ್ಲ ಹೂಗಳಿಂದ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ದೇವರು ಕಾಣ್ತಿದ್ದಾರೆ ಅಲ್ವಾ, ದೇವರನ್ನ ಕೂಡ ಅಷ್ಟೇ ತುಂಬ ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋದ್ರೆ ಅದೊಂದು ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಇವತ್ತಿನ ನಮ್ಮ ದಿನ ಹೀಗಿತ್ತು, ನಿಮ್ಮ ದಿನ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಮಾಡಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.